ಅಯ್ಯೋ, ಇಲ್ಲಿ ನೋಡಿ ಏನಾಗಿದೆ ನೋಡಿ. ದೋಸೆಗೆ ಅಂತ ಬ್ಯಾಟರ್ ಮಾಡಿಟ್ಟದ್ದು ನೆನ್ನೆ ನೈಟಿಗೆ ನೋಡಿ. ನನಗೆ ನೋಡುವಾಗಲೇ ಗೊತ್ತಾಯಿತು ಅದು ಮೇಲೆ ಬರ್ತದಂತ. ಅದಕ್ಕೆ ನೋಡಿ ಒಂದು ಪಾತ್ರೆ ಎಲ್ಲ ಇಟ್ಟಿದ್ದೇನೆ ವಾಶ್ ಮಾಡಿ. ಮತ್ತು ಇವರು ಬೇಗ ಹೇಳ್ತಾರಲ್ವ, 4:45ವರೆಗೆ ಇವರು ಹೇಳ್ತಾರೆ. ಎಷ್ಟು ಬೇಗ ಹೇಳ್ತಾರೆ ಗೊತ್ತುಂಟ ಅವರು. ಆವಾಗ ತೆಗೆದು ಈಚಿಟ್ಟಿದ್ದಾರೆ ಅವರು, ನೋಡಿ ಮೇಲೆ ಬಂದದ್ದು ನೋಡಿ ತೆಗೆದು ಈಚಿಟ್ಟಿದ್ದಾರೆ ನೋಡಿ. ನೆನ್ನೆನೆ ಗೊತ್ತಾಯಿತು ನನಗೆ ಬರ್ತದಂತ. ಅದಕ್ಕೆ ನಾನು ಬೇರೆ ಪಾತ್ರೆಗೆ ಹಾಕಬೇಕಿತ್ತು. ಬರ್ತದ ಇಲ್ವ ಅಂತ ಡೌಟಲ್ಲಿ ಪಾತ್ರೆ ಇಟ್ಬಿಟ್ಟೆ ಅಡಿಗೆ ಒಂದು. ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೇನೆ, ಪರವಾಗಿಲ್ಲ, ವೇಸ್ಟ್ ಆಗಲಿಲ್ಲ ಏನು. ಸ್ವಲ್ಪ ಕ್ಲೀನ್ ಮಾಡಬೇಕಷ್ಟೇ. ಅವರಿಗೆ ಬ್ರೇಕ್ಫಾಸ್ಟಿಗೆ ಒಂದು 4 ದೋಸೆ ಮಾಡಿದೆ. ದೋಸೆ ಮಾಡಿ ಇಷ್ಟು ಉಳಿದಿದೆ ನೋಡಿ, ಈಗ ಅದನ್ನು ಇನ್ನು ಇಡ್ಲಿ ಮಾಡಬೇಕು. ಇಡ್ಲಿ ಮಾಡಿ ಇಷ್ಟು ಉಳಿದಿದೆ, ಇದನ್ನು ಇನ್ನು ಫ್ರಿಡ್ಜಲ್ಲಿ ಇಡಬೇಕು. ಕ್ಲೀನ್ ಮಾಡಿ ಫ್ರಿಡ್ಜಲ್ಲಿ ಇಡಬೇಕು ಬೇರೆ ಪಾತ್ರೆಗೆ ಹಾಕಿ. ಇದು ಪಾತ್ರೆ ಕೂಡ ಕ್ಲೀನ್ ಮಾಡಿ ಇಟ್ಟದ್ದು ನಾನು ನೋಡಿ. ಇಷ್ಟು ಈ ಪಾತ್ರೆಗೆ ಇಷ್ಟು ಬಿದ್ದಿದೆ. ಕ್ಲೀನ್ ಉಂಟು ಈ ಪಾತ್ರೆ ಕೂಡ, ಪರವಾಗಿಲ್ಲ. ನಂಗೆ ಗೊತ್ತಿತ್ತು ಅದು ಮೇಲೆ ಬರ್ತದೆ ಅಂತ, ತುಂಬ ಉಬ್ಬಿ ಬರ್ತದೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಆ ಪಾತ್ರೆ ಕ್ಲೀನ್ ಪಾತ್ರೆನ ಇಟ್ಟದ್ದು. ಇನ್ನು ಇದನ್ನು ಬೇರೆ ಪಾತ್ರೆಗೆ ಹಾಕಿ ಫ್ರಿಡ್ಜಲ್ಲಿ ಇಡಬೇಕು ನೋಡಿ. ಪಾತ್ರೆ ಕೆಳಗೆ ಎಷ್ಟು ಬಿದ್ದಿದೆ ನೋಡಿ, ಫುಲ್ಲು ಪಾತ್ರೆ ಮೇಲೆ ಬಿದ್ದಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕಿ ಈಗ ಫ್ರಿಡ್ಜಲ್ಲಿ ಇಡಬೇಕು ನೋಡಿ. ಬೇರೆ ಪಾತ್ರೆಗೆ ಹಾಕಿದೆ, ಈಗ ಇದನ್ನು ಫ್ರಿಡ್ಜಲ್ಲಿ ಇಡ್ತೀನಿ. ನಾಳೆಗೆ ದೋಸೆಗೆಲ್ಲ ಆಗ್ತದಲ್ವ, ಇಡ್ಲಿಗೆ ನಮಗೆ ಊಟಕ್ಕೆ ಕೂಡ ಯೂಸ್ ಮಾಡ್ಬೋದು. ಚಿಕನ್ ಕರಿ ಮಾಡಲಿಕ್ಕೆ ಉಂಟು ಇವತ್ತು, ಚಿಕನ್ ಕರಿ ಒಟ್ಟಿಗೆ ಇಡ್ಲಿ ತಿನ್ಬೋದಲ್ವ. ಇದು ನಾಳೆ ದೋಸೆಗೆ ಆಗ್ತದೆ ನೋಡಿ. ಇಡ್ಲಿ ಬೇಯ್ತಾ ಉಂಟು, ಬೇಯ್ದಾಗಿದೆ, ಬೆಂದಾಗಿದೆ. ಇದು ನಮ್ಮದು ಸ್ವಲ್ಪ ತುಳು ಕೂಡ ಮಿಕ್ಸ್ ಆಗ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಇಡ್ಲಿ ನೋಡಿ ಬೆಂದಾಯ್ತು, ಅದು ಹಿಂಗೆ ತೆಗಿಬೇಕು. ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಸರ್ಕಸ್ ಮಾಡ್ತಿದ್ದೇನೆ. ಫೋನ್ ಹಿಡಿದೇ ಒಂದು ಕಷ್ಟ ಅಡುಗೆ ಮಾಡುವಾಗ. ಪುನಃ ಅಲ್ಲಿ ಟ್ರೈಪಾಡಲ್ಲಿ ಇಡಬೇಕಲ್ಲ, ಅದಕ್ಕೆ ಕೈಯಲ್ಲಿ ಇಟ್ಕೊಂಡು ಮಾಡ್ತಿದ್ದೇನೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಒಂದೆರಡು ತಿಂದರೆ ಸಾಕಾಗೋದಿಲ್ಲ, 4-5 ತಿನ್ನಬೇಕು, ಅಷ್ಟು ಸ್ಮೂತ್ ಇತ್ತು. ತುಂಬ ಒಳ್ಳೆಯದಿತ್ತು. ಚಿಕನ್ ಕರಿ ಕೂಡ ಮಾಡಿದೆ ಅಲ್ವಾ, ಚಿಕನ್ ಕರಿ ಜೊತೆ ತುಂಬ ಸ್ಮೂತಾಗಿ ಒಳ್ಳೆಯದಾಗಿತ್ತು ತಿನ್ನಲಿಕ್ಕೆ. ನಾನು ಇದಕ್ಕೆ ಏನೆಲ್ಲ ಹಾಕಿದ್ದೇನೆ ಅಂತ ಹೇಳ್ತೀನಿ ನೋಡಿ. ಇದು ಗ್ಲಾಸಲ್ಲಿ, ಈ ಗ್ಲಾಸಲ್ಲಿ 2 ಗ್ಲಾಸು ಅಕ್ಕಿ ಹಾಕಿದ್ದೇನೆ ರೈಸ್. 2 ಗ್ಲಾಸ್ ರೈಸಿಗೆ 1¼ ಗ್ಲಾಸಿನಷ್ಟು ಉದ್ದಿನ ಬೇಳೆ ಹಾಕಿದ್ದೇನೆ. 2 ಗ್ಲಾಸಿಗೆ 1¼ ಗ್ಲಾಸ್, ಸೇಮ್ ಗ್ಲಾಸ್, ಅದೇ ಗ್ಲಾಸಲ್ಲಿ 1¼ ಗ್ಲಾಸ್ ಉದ್ದಿನ ಬೇಳೆ. ಮತ್ತು ಅವಲಕ್ಕಿ ಹಾಕಿದ್ದೇನೆ, ತುಂಬ ತೆಳು ಅವಲಕ್ಕಿ. ಇದು ತೆಳು ಅಂದರೆ ತುಂಬ ತೆಳು ಇತ್ತು ಇದು ನೋಡಿ. ವಾಶ್ ಮಾಡುವಾಗಲೇ ಕಟ್ಟಾಗ್ತಿತ್ತು, ಹಾಗಿತ್ತು ಅಷ್ಟು ತೆಳು ಅವಲಕ್ಕಿ. ಇದು ತುಂಬ ತೆಳು, 3 ಟೈಪಲ್ಲಿ ಬರ್ತದೆ ಇದು ಅವಲಕ್ಕಿ. ಇಲ್ಲಿ 3 ಟೈಪಲ್ಲಿ ಸಿಗ್ತದೆ ನಮಗೆ, 3-4 ಟೈಪಲ್ಲಿ ಅಂತ ಕಾಣ್ತದೆ. ಒಂದು ಗಟ್ಟಿ ಅವಲಕ್ಕಿ ಚಿಕ್ಕದುಂಟಲ್ಲ, ಇದರಲ್ಲಿ ಒಂದು 3 ಟೈಪ್ ಉಂಟು ಈ ಅವಲಕ್ಕಿಯಲ್ಲಿ. ಅದರಲ್ಲಿ ತುಂಬ ತೆಳು ಅವಲಕ್ಕಿ. ನಾನು ಹೋದಾಗ ತಗೊಂಡದ್ದು ಮಾರ್ಕೆಟಲ್ಲಿ ನೋಡಿ, ಎಷ್ಟು ತೆಳು ಇದೆ ನೋಡಿ, ತುಂಬ ತೆಳು ಇದೆ. ವಾಶ್ ಮಾಡುವಾಗಲೇ ತುಂಬ ಸ್ಮೂತಾಗಿ ಬಿಡ್ತದೆ, ಆವಾಗಲೇ ಒಂದೇ ವಾಶಿಗೆ ಅಷ್ಟು ತೆಳು ಇತ್ತು. ಇದನ್ನು 1 ಗ್ಲಾಸ್ ಹಾಕಿದ್ದೇನೆ ಅವಲಕ್ಕಿ, 1 ಗ್ಲಾಸ್ ಹಾಕಿದ್ದೇನೆ. 2 ಗ್ಲಾಸ್ ರೈಸು, 1¼ ಗ್ಲಾಸು ಉದ್ದಿನ ಬೇಳೆ, 1 ಗ್ಲಾಸು ಇದು ಇಷ್ಟು ಹಾಕಿದ್ದೇನೆ ಅವಲಕ್ಕಿ 1 ಗ್ಲಾಸ್. ನಾನು ನಿಮಗೆ ತೋರಿಸಲಿಕ್ಕೆ ಸ್ವಲ್ಪ ತೆಗೆದು ತೋರಿಸಿದ್ದು ಅವಲಕ್ಕಿ ಯಾವುದಂತ. ಮೊನ್ನೆ ನಾನು ಕಡಿಯುವಾಗ ನಿಮಗೆ ತೋರಿಸಲಿಲ್ಲ, ಅಂದರೆ ವೀಡಿಯೋ ಮಾಡುವ ಐಡಿಯಾ ಇರಲಿಲ್ಲಲ್ಲ, ಎಷ್ಟು ಉಬ್ಬಿ ಬರ್ತದೆ ಅಂತ ಗೊತ್ತಿರಲಿಲ್ಲ ನನಗೆ. ಅದಕ್ಕಾಗಿ
ಮಳೆಗಾಲಕ್ಕೆಲ್ಲ ಇದು ಬ್ಯಾಟರ್ ಉಬ್ಬಿ ಬರೋದಿಲ್ಲ ಅಲ್ಲ, ಅದಕ್ಕೆ ನೀವು ಏನು ಮಾಡಬೇಕು ಗೊತ್ತುಂಟ? ಇದು ನಾನು ಹೇಗೆ ಮಾಡಿದ್ದು ಗೊತ್ತುಂಟ? ಇದು ರೈಸ್ ಮಾಡಿದ್ದೆಲ್ಲ ಬಿಸಿ ಇತ್ತು. ರೈಸ್ ಮಾಡಿದ ಮೇಲೆ ಪಾತ್ರೆ ಮೇಲೆ ಮತ್ತೊಂದು ಪಾತ್ರೆ ಇಟ್ಟೆ, ಅದು ಆ ಪಾತ್ರೆ ಬಿಸಿ ಆಗ್ತದಲ್ವ. ಆವ ನೋಡಿ, ಇದು ಕೆಳಗೆ ರೈಸ್, ಬಿಸಿಯಾದ ರೈಸ್ ಬಿಸಿ ಉಂಟದು. ಮತ್ತು ಈ ಪಾತ್ರೆ ಇಟ್ಟೆ, ಖಾಲಿ ಪಾತ್ರೆ ಇಟ್ಟೆ, ಅದರ ಮೇಲೆ ಇದು ಬ್ಯಾಟರ್ ಇಟ್ಟೆ. ಇದು ನಾನು ಜಸ್ಟ್ ತೋರಿಸಿದ್ದು ನಿಮಗೆ, ಅದರಲ್ಲಿ ಬ್ಯಾಟರ್ ಇತ್ತು. ಹಾಗಿಟ್ಟು ಬಂದ್ ಮಾಡಿ ಇಡಬೇಕು, ಬ್ಯಾಟರ್ ಬಂದ್ ಮಾಡಿ ಇಟ್ಟಿದ್ದೆ ನಾನು. ಅದರ ಒಳಗೆಲ್ಲ ಬಿದ್ದಿತ್ತು ನೋಡಿ. ಚಳಿಗಾಲಕ್ಕೆ ಮತ್ತು ಮಳೆಗಾಲಕ್ಕೆಲ್ಲ ಉಬ್ಬಿ ಬರೋದಿಲ್ಲಲ್ಲ, ಅದಕ್ಕೆ ಈ ರೀತಿ ಮಾಡಬೇಕು ನಾವು. ಬಿಸಿ ರೈಸ್ ಇರುವಾಗ, ಬಿಸಿ ರೈಸ್ ಇರ್ತದಲ್ಲ, ಆಗ ಅದರ ಮೇಲೆ ಇಡಬೇಕು. ಏನಾದರೂ ಆಗಲಿ, ಬಿಸಿ ಯಾವ ವಸ್ತು ಆದರೂ ಬಿಸಿ ಇದ್ದರೆ ಒಲೆ ಮೇಲೆ, ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಹೀಗೆ ಇಡಬೇಕು. ಆ ಪಾತ್ರೆ ಬಿಸಿ ಆಗಿದ್ದರೆ ಇದು ಕೂಡ ಬ್ಯಾಟರ್ ಕೂಡ ಉಂಟಲ್ಲ, ಒಳ್ಳೆ ಉಬ್ಬಿ ಬರ್ತದೆ ನೆಕ್ಸ್ಟ್ ಡೇ ನೋಡುವಾಗ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.